ಬೆಳಗ್ಗೆ ಸೂರ್ಯ ಹುಟ್ಟೋಕ ಮೊದಲು ನಾನು ಕಿಶೋರ್ನ ನೋಡಬೇಕು. ಈಗ ನಾನು ಬರಲ್ಲ, ಇದು ದೇವಗಳು ಓಡಾಡೋ ಹೊತ್ತು. ಓ, ನೀನು ಹೀಗೆ ಅಟ ಮಾಡ್ಲಿಲ್ವಾ? ನನಗೆ ನಿದ್ದೆ ಮಾಡೋಕೂ ಬಿಟ್ಟಿಲ್ಲ. ಗಂಟೆಗೊಂದ್ಸಲ ನನ್ನ ರೂಮಿಗೆ ಬಂದು ಟಾರ್ಚರ್ ಕೊಡ್ತಾ ಇದೆ. ಅದೇನು ಹಾರಾಟ, ಅದೇನು ಜಂಬ, ಎಲ್ಲ ಅಷ್ಟು ಬೇಗ ಮರ್ತುಬಿಟ್ಯಾ? ಯಾಕೆ ರಾಧಿಕನ್ನ ನೋಡ್ದೆ ಅನ್ನೋ ಸಂಭ್ರಮನ, ಅಥವಾ ಎಲ್ಲ ಅಲ್ಲಿಗೆ ಮುಗ್ದೋಯ್ತು ಅಂತ ಅಂದ್ಕೊಂಬಿಟ್ಯಾ? ನೀನು ಕೇಳಿದ ತಕ್ಷಣ ಕರ್ಕೊಂಡು ಹೋದ್ಯಾ, ನೀನನ್ನ ಎಷ್ಟು ಸತಾಯಿಸಿಲ್ಲ ಹೇಳು. ಹಾಗಿದ್ರೆ ನೀನು ನನ್ನನ್ನು ಸತಾಯಿಸ್ತೀಯ. ಸರಿ, ಸತಾಯಿಸು. ಆದರೆ ಒಂದು ನೆನ್ಪಿಟ್ಕೊ, ನೀನು ನನಗೆ ಕಿಶೋರ್ನ ತೋರಿಸೋ ತನಕ ನಿದ್ದೆ ಮಾಡಲ್ಲ, ನೆಮ್ಮದಿಯಾಗಿ ಇರಲ್ಲ, ಈ ರೂಮಿಂದ ಹೊರಗಡೆ ಕಾಲಿಡಕ್ಕೆ ನಾನು ಬಿಡಲ್ಲ. ಬೆಳಗಾಗೋ ತನಕ ಇಲ್ಲೇ ಇರ್ತೀನಿ, ಬೆಳಗಾದ ಮೇಲೂ ಇಲ್ಲೇ ಇರ್ತೀನಿ. ಅಷ್ಟೇ ಯಾಕೆ? ಹೇಗಿದ್ರೂ ನಿಮ್ಮ ಅಣ್ಣಂದಿರಲ್ಲ ನನ್ನ ಪರವಾಗಿದ್ದಾರೆ. ನಾನು ಏನೇ ಮಾಡಿದ್ರೂ ಯಾರು ನನ್ನನ್ನು ಪ್ರಶ್ನೆ ಮಾಡಲ್ಲ. ಓ, ಯಾರು ಪ್ರಶ್ನೆ ಮಾಡಲ್ವಾ? ಸರಿ, ಹಾಗಿದ್ರೆ ನಡಿ, ಹೊರಡೋಣ, ನಡಿ. ನನಗೆ ಬುದ್ಧಿ ಬಂದಾಗಿಂದ ಒಂದೇ ಒಂದಿನ ಮನೆಗೆ ಲೇಟಾಗಿ ಬಂದೆ, ರಾತ್ರಿ 12 ಗಂಟೆಗೆ. ಆಗ ಅಣ್ಣ ಅದಕ್ಕೆ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ರು ಗೊತ್ತಾ? ನೀನು ಬೇರೆ ಹೋಗಿ ಚಾಡಿ ಹೇಳಿದೆ ನಾನು ಯಾರೋ ಬಾಯ್ ಫ್ರೆಂಡ್ ಜೊತೆ ಸುತ್ತಾಡ್ತಿದ್ದೀನಿ ಅಂತ. ಅಣ್ಣ ಬಂದು ತನಿಖೆ ಮಾಡೋಕೆ ಶುರು ಮಾಡ್ದ. ಅದೆಲ್ಲ ಪುರಾಣ, ನನಗೆ ಯಾಕೆ ಹೇಳ್ತಾ ಇದೀಯಾ? ನನಗೆ ಅದು ಯಾವುದೂ ಬೇಡ, ಸುಮ್ಮನೆ ಟೈಮ್ ಪಾಸ್ ಮಾಡಬೇಡ. ಟೈಮ್ ಪಾಸ್ ಮಾಡ್ತಿಲ್ಲ, ನಾನು ಹೇಳೋದನ್ನು ಸ್ವಲ್ಪ ಪೂರ್ತಿ ಕೇಳಿಸ್ಕೋ, ಆವಾಗ ನಿನಗೆ ಅರ್ಥ ಆಗುತ್ತೆ. ಎರಡನೇ ಸಲ ನೀ ನನ್ನ ಪ್ರಜ್ಞೆ ತಪ್ಪಿಸಿ ರಾಧಿಕಾ ಅದಕ್ಕೆ ಮನೆಗೆ ಕಳಿಸ್ತಲ್ಲ, ಅವತ್ತು ಮನೆಯಲ್ಲಿ ಎಲ್ಲರೂ ಗಾಬರಿ ಆಗಿದ್ರು ನಾನು ಕಾಣಿಸ್ತಿಲ್ಲ ಅಂತ. ಕಾಲೇಜ್ಗೆ ವಿಷಯ ಹೋಗಿತ್ತು, ಅಂಜಲಿ ಕಾಣಿಸ್ತಿಲ್ಲ ಅಂತ. ನಾನು ಬರೋದು ಒಂದು ನಿಮಿಷ ಲೇಟ್ ಆಗಿದ್ರು ನಿನ್ನ ಮಾವನ ಮನೆಯಲ್ಲಿ ಕಂಬಿ ಎಳಿಸ್ತಿದ್ದೆ. ಜಸ್ಟ್ ಶಟ್ ಅಪ್ ಅಂಜಲಿ. ಕೆಲವೊಂದ್ಸಲ ನಾನೇ ಬೇಕು ಅಂತ ಸಿಕ್ಕಾಕೋತೇನೆ, ಯಾಕೆ ಹೇಳು? ಸಿಕ್ಕಾಕೊಂಡು ನಾಟಕ ಆಡಿದಾಗ ಅದರಲ್ಲೂ ಒಂದು ಲಾಭ ಇದೆ. ಎರಡನೇದಾಗಿ ಬೈ ಮಿಸ್ಟೇಕ್ ಆಗಿ ಸಿಕ್ಕಾಕೊಂಡ್ರು ನಾನು ಯಾರಿಗೂ ಭಯ ಪಡಲ್ಲ, ಯಾಕಂದ್ರೆ ಅದರಿಂದ ಹೇಗೆ ತಪ್ಪಿಸ್ಕೋಬೇಕು ಅನ್ನೋದು ನನಗೆ ಗೊತ್ತು. ನಿನ್ನ ಬುದ್ಧಿವಂತಿಕೆ ನನಗೇನು ಹೊಸದಲ್ಲ. ನೀನು ಕರ್ಕೊಂಡು ಹೋಗು ಅಂದಲ್ಲ, ಸರಿ ಕರ್ಕೊಂಡು ಹೋಗ್ತೀನಿ. ಆದರೆ ನಾಳೆ ಬೆಳಗಾಗೋ ಅಷ್ಟೊತ್ತಿಗೆ ಮನೆಯಲ್ಲಿ ನೀನೂ ಇರಲ್ಲ, ನಾನೂ ಇರಲ್ಲ. ಆಗ ಮತ್ತೆ ಗಲಾಟೆ ಆಗುತ್ತೆ. ಆಗ ಸಿದ್ಧಾರ್ಥಣ್ಣ ಮಾತ್ರ ಅಲ್ಲ, ಸನ್ನಿಧಿ ಅದಕ್ಕೆ ಮಾಯಾ.